ಮೀನಾಗೆ ಬಂದಿರೋ ಹೂವಿನ ಆರ್ಡರ್ಗೆ ಹಾರ ಮಾಡೋದಕ್ಕೆ ಅಂತ ಹೂಗಳ ರಾಶಿನ ಮನೆ ಹತ್ರ ತರಿಸ್ಕೊಂಡಿರ್ತಾಳೆ ಇದನ್ನ ನೋಡಿ ಸಹಿಸೋದ ಶಾಂತಿ ಮನೆ ಮುಂದೆ ಒಂದೂವರೆ ಟನ್ ಹೂ ಮೊದಲು ತೆಗ್ಗೆ ಇದ್ನಲ್ಲ ಅಂತ ಬೈತಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಒಂದು ಕೆಲಸ ಮಾಡು ನೀನು ಒಂದು ಕೈ ಹಾಕ್ಬಿಡು ರಾತ್ರಿ ಎಲ್ಲ ಸೇರಿ ಒಂದು ಹಾರ ಮಾಡು ಬೆಳಗ್ಗೆ ನಾನು ಆಟೋಗೆ ಹಾಕೋತೀನಿ ಅಂತ ಹೇಳ್ತಾನೆ ಸೂರ್ಯ ಅಲ್ಲಿಗೆ ಆಗ ರಂಗನಾಥ್ ಕೂಡ ಬರ್ತಾರೆ ಎಲ್ಲದ್ದು ನೋಡ್ಬಿಟ್ಟು ಓಹೋ ಹೋ ಸೂರ್ಯ ಎಲ್ಲ ವ್ಯವಸ್ಥೆನು ಮಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ ಅಂತಾರೆ ಶಾಂತಿ ಮಾತಿಗೆ ಯಾರೂ ಗಮನ ಕೊಡೋದಿಲ್ಲ ಅದನ್ನು ಸಹಿಸ್ಕೊಳ್ಲಾರದೆ ಮತ್ತೆ ಶಾಂತಿ ಸೊಸೆ ಆದವಳು ಮನೆಯಲ್ಲಿ ಅನ್ನ ಸಾರು ಪಲ್ಯ ಮಾಡ್ಕೊಂಡಿರ್ತಾಳೆ ಅಂದರೆ ಇವಳು ಮನೆಯೇ ಕಲಾಸಿ ಪಲ್ಯ ಮಾಡಿ ಇಟ್ಬಿಟ್ಟಿದ್ದಾಳೆ ಅಂತ ಬೈಯಕ್ಕೆ ಶುರು ಮಾಡ್ತಾಳೆ ಏಯ್ ತೆಗ್ಗೆ ಇದನ್ನೆಲ್ಲ ಅಂತ ಮೀನಂಗೆ ಧಮಕಿ ಹಾಕ್ತಾಳೆ ಇದನ್ನೆಲ್ಲ ಕೇಳಿದ ರಂಗನಾಥ್ ಕೂಡ ಶಾಂತಿಗೆ ಸಾಥ್ ಕೊಡ್ತಾರೆ ಹೌದು ಅದು ಕರೆಕ್ಟೇ ಇದೆಲ್ಲ ಮನೆ ಮುಂದೆ ಇರಬಾರ್ದು ಅಂತಾರೆ ಇದನ್ನು ಕೇಳಿ ಮನೆ ಮಂದಿಗೆಲ್ಲ ಶಾಕ್ ಆಗುತ್ತೆ ಈ ರೀತಿ ಮಾತಾಡ್ತಿರೋದು ರಂಗನಾಥ್ ಅವರ ಅಂತ ಯೋಚನೆ ಮಾಡ್ತಿರ್ತಾರೆ ಶಾಂತಿಗಂತೂ ತುಂಬ ಖುಷಿಯಾಗುತ್ತೆ ಆದರೆ ಸೂರ್ಯನಿಗೆ ಇದು ತುಂಬ ಶಾಕ್ ಆಗುತ್ತೆ ಅಪ್ಪ ಈ ಅಂತ ಅಪ್ಪನ ಕಡೆಗೆ ನೋಡ್ತಾನೆ